ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸುನಿತಾ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ವಿಡಿಯೋದಲ್ಲಿ ಹೆಲ್ದಿ ಅಂಡ್ ಟೇಸ್ಟಿ ಡ್ರಿಂಕ್ ತೋರಿಸಬೇಕು ಅಂತ ಇದೀನಿ ಅದೇನಪ್ಪ ಅಂದ್ರೆ ಬನಾನಾ ಬೂಸ್ಟ್ ಹಾಕಿ ಒಂದು ಡ್ರಿಂಕ್ ಮಾಡಬೇಕು ಅಂತ ಇದೀನಿ ಅದಕ್ಕೆ ಏನೇನು ಬೇಕು ಯಾವ ತರ ಪ್ರಿಪೇರ್ ಮಾಡಬೇಕು ಅದೆಲ್ಲ ಒಂದ್ಸಲ ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಬನಾನಾ ಡ್ರಿಂಕ್ ಗೆ ಬೇಕಾಗಿರೋದು 2 ಗ್ಲಾಸ್ ಅಷ್ಟು ಹಾಲು ತಗೊಂಡಿದ್ದೀನಿ 2 ಬನಾನಾ ತಗೊಂಡಿದ್ದೀನಿ ಒಂದು ಬನಾನಾ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಗರ್ ಮತ್ತೆ ಡ್ರೈ ಫ್ರೂಟ್ಸ್ ಎರಡೆರಡು ಬೂಸ್ಟ್ ಪ್ಯಾಕೆಟ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡೋಣ ನಾನು ಈ ತರ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಆ ಜಾರ್ ಗೆ ಈ ತರ ಬನಾನಾ ಕಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈ ತರ ಕಟ್ ಮಾಡ್ಕೋಬೇಕು ಎರಡು ಬನಾನಾನು ಈ ತರ ಬನಾನಾ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಶುಗರ್ ಹಾಕೋಣ ಒಂದೆರಡು ಸ್ಪೂನ್ ಅಷ್ಟು ನಿಮ್ಮ ಟೇಸ್ಟ್ ಗೆ ಎಷ್ಟು ಬೇಕೋ ಅಷ್ಟು ಸಿಹಿ ಹಾಕೊಳ್ಳ್ರಿ ಫ್ರೆಂಡ್ಸ್ ಬನಾನಾ ಮತ್ತೆ ಶುಗರ್ ಹಾಕಿದ್ನಲ್ಲ ಅದನ್ನ ಒಂದೇ ಒಂದು ರೌಂಡ್ ಮಿಕ್ಸಿ ಗೆ ಹಾಕೊಂತಾ ಇದೀನಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬನಾನಾದು ಇದಕ್ಕೆ ಸ್ವಲ್ಪ ಹಾಲು ಸೇರಿಸೋಣ ಸಕ್ಕರೆ ಹಾಲು ಸೇರಿಸಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸಿಕೊಂಡು ಮಿಕ್ಸಿ ಗೆ ಹಾಕೊಳ್ಳೋಣ ಈ ತರ ಪೇಸ್ಟ್ ಆಗಿದೆ ಈಗ ಎಲ್ಲಾ ಹಾಲು ಸೇರಿಸಿಬಿಟ್ಟು ಒಂದೇ ಒಂದು ರೌಂಡ್ ಹಾಕೊಳ್ಳೋಣ ಮಿಕ್ಸಿಗೆ ಫ್ರೆಂಡ್ಸ್ ಬನಾನಾ ಹಾಲು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಬೂಸ್ಟ್ ಹಾಕ್ತಾ ಇದೀನಿ ಒಂದು ಪ್ಯಾಕೆಟ್ ಅಷ್ಟು ಹಾಕ್ತಾ ಇದೀನಿ 5 ರೂಪಾಯಿದು ಬೂಸ್ಟ್ ಎಲ್ಲ ಹಾಕಿ ಒಂದೇ ಒಂದು ರೌಂಡ್ ಹಾಕಿದೀನಿ ಮಿಕ್ಸಿಗೆ ಈಗ ಗ್ಲಾಸ್ ಗೆ ಹಾಕೊಳ್ಳೋಣ ग्लास हाकड़ो ग्लास गे बनाना आता कट मोर एर ग्लासू हाकड़ोण हाकोद्रा ना मध्य मध्य ज्यूस कुड़ीतावल बनाना सिगुते चेन्नागिरुत्ते टेस्ट मक्कळिगंतु तुम्बाने इष्टपट्टु तिंतारे ಈ ತರ ಬನಾನ ಎಲ್ಲ ಹಾಕಿದ್ದಾಯ್ತು ಮೇಲ್ಗಡೆ ಗೋಡಂಬಿನ ಈ ತರ ಹಾಕೊಳ್ಳೋಣ ಈಗ ಬನಾನ ಮತ್ತೆ ಗೋಡಂಬಿ ಎಲ್ಲ ಹಾಕಿದ್ದಾಯ್ತಲ್ವಾ ಮೇಲ್ಗಡೆ ಡೆಕೋರೇಷನ್ ಗೆ ಸ್ವಲ್ಪ ಒಂಚೂರಷ್ಟು ಬೂಸ್ಟ್ ಹಾಕೋಣ ಚೆನ್ನಾಗಿ ಕಾಣಲಿ ಅಂತ ಓಕೆ ಈ ತರ ನೋಡಿ ಫ್ರೆಂಡ್ಸ್ ಈ ತರ ಬಂದಿದೆ ಫೈನಲಿ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ತುಂಬಾನೇ ಎನರ್ಜಿ ಇರುತ್ತೆ ಈ ಡ್ರಿಂಕ್ ನೀವು ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫೈನಲಿ ಈ ತರ ಬಂದಿದೆ ತುಂಬಾನೇ ಚೆನ್ನಾಗಿದೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೀವು ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಇದೊಂದು 10 ನಿಮಿಷ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಕುಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಮಸ್ಕಾರ